ಅಂದರೆ ನಾವು ಇನ್ನೊಬ್ರು ಹೇಳೋದಕ್ಕಿಂತ ನಮ್ಮಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಳೋ ಸಾಧ್ಯ ಇದೆ ನಾವು ಪರಿವರ್ತನೆ ಆದ್ರೆ ಸಮಾಜವು ಪರಿವರ್ತನೆ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ರಂಜಾನ್ ನನಗೆ ಒಂದಷ್ಟು ಸೋಶಿಯಲ್ ಕಮ ಇರ್ತದೆ ಬಟ್ ಆತರದ್ದು ಯಾರು ಒಬ್ಬರು ಮಾಡುವಂತ ಕಮೆಂಟ್ ಕಮೆಂಟ್ಗಳು ಬಹಳ ಮುಖ್ಯ ಆಗೋದಿಲ್ಲ ಒಂದು ಒಂದು ಸಮಾಜದಲ್ಲಿ ಲೋಕೋಭಿನ್ನ ರುಚಿ ಅಂತೀವಿ ನಾವು ಆ ಲೋಕೋಭಿನ್ನ ರುಚಿಯಲ್ಲಿ ಕೆಲವರು ಭಿನ್ನ ರುಚಿಗಳು ಇರ್ತದೆ ಊಟದ ಜೊತೆ ಉಪ್ಪಿನಕಾಯಿ ಸ್ವಲ್ಪ ಹುಳಿಯಾಗಿರ್ತದೆ ಆದ್ರೆ ಜೊತೆ ಸ್ವೀಟು ಇರ್ತದೆ ಉಪ್ಪು ಖಾರ ಎಲ್ಲನೂ ಇರ್ತದೆ ಹಾಗಾಗಿ ಊಟ ಮಾಡುವಾಗ ಒಂದನ್ನೇ ಇಟ್ಕೊಂಡು ನಾವು ಊಟ ಮಾಡೋಕ್ಕಾಗೋದಿಲ್ಲ ಎಲ್ಲವನ್ನೂ ಒಪ್ಕೋಬೇಕಾಗತ್ತೆ ಅಂದಾಗಲೇ ಊಟ ಆಗುವಂಥದ್ದು ರಂಜಾನ್ ಅನ್ನುವಂಥದ್ದು ಕೂಡ ಈ ಎಲ್ಲ ಖಾದ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಇದೊಂದು ಕುಟುಂಬ ಸಮೇತರಾಗಿ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದಿರು ಒಟ್ಟಿಗೆ ಕೂತು ಒಂದು 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 ಅದ್ಭುತವಾದ ಕಾನ್ಸೆಪ್ಟ್ ಒಂದು ಭಿನ್ನವಾದ ಕತೆ ನೋಡುವಂಥದ್ದು ಮತ್ತು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಹಿಂದೂಗಳು ಒಟ್ಟಿಗೆ ಮುಸಲ್ಮಾನರು ಒಟ್ಟಿಗೆ ಕ್ರಿಶ್ಚಿಯನ್ರು ಲಿಂಗಾಯತರು ಎಲ್ಲರೂ ಧರ್ಮೀಯರು ಒಟ್ಟಿಗೆ ಕೂತು ನೋಡುವ ಸಿನಿಮಾ ಏನಾದರೂ ಇದ್ರೆ ಅದು ರಂಜಾನ್ ಹಾಗೆ ಈ ರಂಜಾನ್ ಸಿನಿಮಾದಲ್ಲಿ ನೀವು ಹೇಳಿದ್ರಿ ಫಲವತ್ ಭೂಮಿ ಹಿತರಕ್ಷಣಾ ಸಮಿತಿ ಅಂತ ಮಾಡ್ಕೊಳ್ತಾನೆ ಹೋರಾಟವನ್ನ ಮಾಡ್ತಾರೆ ಸೊ ಅಂದ್ರೆ ಅಬ್ವಿಯಸ್ಲಿ ಈಗ ಆಡಳಿತದ ವಿರುದ್ಧನೇ ಒಂದು ಹೋರಾಟ ಮಾಡುವಂತದ್ದು ಸರ್ಕಾರದ ವಿರುದ್ಧವೇ ಹೋರಾಟ ಇರುತ್ತೆ ನೀವು ಒಬ್ಬ ಸರ್ಕಾರಿ ಅಧಿಕಾರಿಯೇ ಆಗಿ ಇಟ್ಕೊಂಡು ಸೊ ಈ ತರದ ಒಂದು ಸಿನಿಮಾ ಮಾಡಿದಾಗ ಅದ್ರ ಬಗ್ಗೆ ಏನಾದ್ರೂ ಅಡೆತಡೆಗಳು ಆತರದ್ದು ಏನಾದ್ರೂ ಆತರದ್ದು ಏನಿಲ್ಲ ಅಂದ್ರೆ ನೋಡಿ ಒಂದು ಇಲ್ಲಿ ಸರ್ಕಾರದ ವಿರುದ್ಧ ಅಂತಂದ್ರೆ ಒಬ್ಬ ರಂಜಾನ್ ಆಗಿ ಒಬ್ಬ ರಂಜಾನ್ ಒಂದು ಪಾತ್ರವಾಗಿ ಸಂಗಮೇಶ್ ಉಪಾಸೆ ಸರ್ಕಾರದ ವಿರುದ್ಧ ಮಾತಾಡೋದಿಲ್ಲ ಆದ್ರೆ ರಂಜಾನ್ ಮಾತಾಡ್ತಾನೆ ರಂಜಾನ್ ಉಪಾಸೆ ಸಂಗಮೇಶ್ ಉಪಾಸೆ ರಂಜಾನ್ ಅಲ್ಲ ಸಂಗಮೇಶ್ ಉಪಾಸನೆ ಬೇರೆ ರಂಜಾನೇ ಬೇರೆ ರಂಜಾನ್ ಅಂತಕ್ಕಂಥ ಸೊಸೈಟಿಯ ಪಾತ್ರ ಒಂದು ಸಮಾಜದ ಪಾತ್ರ ಸಂಗಮೇಶ್ ಉಪಾಸೆ ಸಮಾಜದ ಒಂದು ಭಾಗ ಸರ್ಕಾರದ ಒಂದು ಭಾಗ ಹಾಗಾಗಿ ಸಂಗಮೇಶ್ ಉಪಾಸೆ ಮಾಡೋ ಪಾತ್ರ ಸರ್ಕಾರದ ವಿರುದ್ಧ ಅಂತ ಅಲ್ಲ ಆದ್ರೆ ಅದೊಂದು ಸಮಾಜದ ಒಂದು ಅಭಿಪ್ರಾಯ ಅದು ಆ ಸಮಾಜದ ಅಭಿಪ್ರಾಯವನ್ನ ಯಾವುದೇ ಪಾತ್ರ ಯಾವುದೇ ಕಲಾವಿದನಾದರೂ ಮಾಡಬಹುದು ನನಗೆ ಸಾಮಾಜಿಕ ನೋಡಿದೆ ಈ ಪಾತ್ರ ಯಾವುದೇ ಸ್ಟಾರ್ ನಟರು ಮಾಡಿದ್ರು ಕೂಡ ಈ ತರ ನಿಜವಾದ ಇರ್ತಾ ಇರಲಿಲ್ಲ ಅಂತ ಬಹಳ ಜನ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಪಾತ್ರ ಕಟ್ಕೊಳ್ಳೋದಿದೆಯಲ್ಲ ಆ ಪಾತ್ರ ಮಾಡುವಂತಹದ್ದು ಅಥವಾ ಪಾತ್ರವನ್ನು ಅವಗಾಯಿಸುವಂತಹದ್ದು ನಾವು ರಾಜ್ಕುಮಾರ್ ಅಂತವರು ಅಂಬರೀಷ್ ಅಂತವರು ವಿಷ್ಣುವರ್ಧನ್ ಅಂತವರು ತಾವೇ ಪಾತ್ರವಾಗ್ತಾ ಇದ್ದರು ಅಂತ ಕೇಳಿದೀವಿ ನೋಡಿದೀವಿ ಸೊ ಇವತ್ತು ನಾನು ಒಬ್ಬ ಿಯಾಗ ಕೂಡ ಒಂದು ಪಾತ್ರವಾಗಿ ರೂಪ ತಾಳೋದಿದೆ ಅಂದರೆ ಒಂದು ವರ್ಷ ತಯಾರಿ ಇದೆಯಲ್ಲ ಆ ನಿಜವಾದ ದಾಡಿ ಬಿಟ್ಕೊಳ್ಳುವಂಥದ್ದು ಆ ಇಸ್ಲಾಂ ಧರ್ಮದ ಇಸ್ಲಾಮಿಯರ ನಡೆ ನುಡಿ ಗುಣ ಸ್ವಭಾವಗಳನ್ನು ನಾನು ಹೆಂಡತಿ ಮಗಳಲ್ಲಿ ತರುವಂತಹದ್ದು ಅಥವಾ ಟೀಮ್ನಲ್ಲಿ ತರುವಂತಹದ್ದು ಇದೆಲ್ಲವೂ ಇದೆಯಲ್ಲ ಇದು ಬಹಳ ಭಿನ್ನವಾಗಿರ್ತಕ್ಕಂಥದ್ದು ಮತ್ತು ರಂಜಾನು ಕೂಡ ಸರ್ಕಾರದ ವಿರುದ್ಧ ಧ್ವನಿ ಇಲ್ಲ ಇಲ್ಲ ಅವನು ಅವನು ಒಂದೇ ಬೇಡಿಕೆ ನೀವು ಡೆವಲಪ್ಮೆಂಟ್ ಮಾಡಿ ಆದರೆ ಫಲವತ್ತ ಭೂಮಿ ಬಳಸ್ಕೋಬೇಡಿ ನೀವು ಬರಡು ಭೂಮಿ ಬಳಸ್ಕೊಳ್ಳಿ ಫಲವತ್ತು ಭೂಮಿ ತಗೋಬೇಡಿ ಅನ್ನೋದು ರಂಜಾನ್ ಬಟ್ ಇದು ರಂಜಾನನ ಹೋರಾಟ ಸಂವಿಧಾನಬದ್ಧವಾಗಿರೋ ಹೋರಾಟ ಇದು ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ಇದು ಹಾಗಾಗಿ ಇದು ಸಮ ರಂಜಾನನ ಧ್ವನಿ ಇದು ಸಮಾಜದ ಧ್ವನಿ ಮತ್ತು ಸಂವಿಧಾನಬದ್ಧವಾಗಿರತಕ್ಕಂಥ ಧ್ವನಿ ಹಾಗಾಗಿ ಆ ತರದ ಯಾವುದೇ ಅಡೆತಡೆಗಳು ಇಲ್ಲ ಅಂತ ನಾನು ಭಾವಿಸುತ್ತೆ ಹಾಗೆ ಸಂಗಮೇಶ್ವರ ಈ ಪಾತ್ರಕ್ಕೋಸ್ಕರ ತಯಾರಿ ನೀವು ಹಾಗೆ ಒಂದು ವರ್ಷದಿಂದ ಮಾಡಿದೆ ಬಿಡ್ಬೇಕಾಯ್ತು ತೆಗಿಬೇಕಾಗಿ ಸೊ ಹೇಗಿತ್ತು ಅದಕ್ಕೆ ಒಂದು ತಯಾರಿ ಜೊತೆಗೆ ನೀವು ಇಸ್ಲಾಂ ಧರ್ಮದ ಬಗ್ಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿದಾಗ ರೋಸಾ ನೀವಿದ್ದು ಉದಾಹರಣೆ ಉಂಟಾ ನಮಾಜ್ ಮಾಡದಂತ ಏನಾದ್ರು ಒಂದು ಅನುಭವ ಆಯ್ತಾ ನೋಡಿ ಏನಾಗುತ್ತೆ ಈ ತರದ ಒಂದು ಪಾತ್ರ ನಿಜವಾಗಿಯೂ ಚಾಲೆಂಜಿಂಗ್ ಯಾವುದೇ ನಟನೆಗೆ ವನ್ಯ ಧರ್ಮೀಯ ಈಗ ನಾನು ನನ್ನ ಧರ್ಮದಲ್ಲಿ ಹಿಂದೂ ಪರಂಪರೆಯಲ್ಲೂ ಹಿಂದೂ ಹಿಂದೂಸ್ತಾನಿಯನಾಗಿಯೋ ಅಥವಾ ನಾನು ಲಿಂಗಾಯತ್ ಸಂಪ್ರದಾಯದಲ್ಲಿ ಇದ್ದಂಥವನು ಆ ಥರದ ಒಂದು ಪಾತ್ರ ಮಾಡೋದಿದ್ದಾಗ ಅದು ಅನುವಶ್ಯಕವಾಗಿನೋ ಅಥವಾ ಹುಟ್ಟುತಾನೆ ಕೆಲವು ಬಂದ್ಬಿಟ್ಟಿರ್ತದೆ ಆದರೆ ಅನ್ಯ ಧರ್ಮದ ಪಾತ್ರ ಮಾಡಬೇಕಾದಾಗ ಬಹಳಷ್ಟು ಕಷ್ಟನೂ ಆಯಿತು ನಮಗೆ ಆ ಭಾಷೆ ಬಹಳ ದೊಡ್ಡ ಕಷ್ಟ ಆಯಿತು ನಮಾಜ್ ಮಾಡುವಂಥದ್ದು ಆ ಥರ ರೂಢಿ ಸಂಪ್ರದಾಯಗಳು ಆಯಾ ಧರ್ಮದ್ದು ಅದನ್ನು ಕಲಿಬೇಕಾದ್ರೆ ಬಹಳಷ್ಟು ಕಷ್ಟ ಆಯಿತು ನಾನು ಎಷ್ಟೋ ಸಾರಿ ಮಸೀದಿಗಳಲ್ಲಿ ರಿಯಲ್ ಆಗಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಯಾರಿಗೂ ಗೊತ್ತಾಗದಂಗೆ ನಮಾಜ್ ಮಾಡೋರ್ ಜೊತೆ ಹೋಗಿ ನಮಾಜ್ ಮಾಡಿ ಮಾಡಬೇಕು ನನ್ನ ಜೊತೆ ನಮ್ಮ ಸ್ನೇಹಿತರುಗಳು ಇಸ್ಲಾಂ ಧರ್ಮದ ಸ್ನೇಹಿತರುಗಳಿದ್ದಾರೆ ಏ ಬಂದ್ರೆ ನಮ್ಮ ಜೊತೆ ಅಂತ ಕರ್ಕೊಂಡು ಹೋಗಿದ್ದಾರೆ ಗೊತ್ತ ಅಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ನಮಾಜ್ ಮಾಡೋ ರೀತಿ ರಿವಾಜ್ಗಳು ಅವ್ರು ಕೂತ್ಕೊಳ್ಳೋ ಆಸನಗಳು ಭಂಗಿಗಳು ಇವೆಲ್ಲನು ಭಿನ್ನವಾಗಿರ್ತದೆ ಆ ಥರದ್ದು ಕೂಡ ಒಂದು ನಾನು ಐದಾರು ಸಾರಿ ಒಂದು ಬೇರೆ ಬೇರೆ ಮಸೀದಿಗಳಲ್ಲಿ ಗೊತ್ತಾಗದಂಗೆ ಗೊತ್ತಾಗದಂಗೆನೆ ಹೋಗಿ ನಮಾಜ್ ಮಾಡೋದನ್ನು ಕಲ್ಕೊಂಡಿದ್ದೀನಿ ಅಥವಾ ಅವ್ರ ಕೈ ತೊಳ್ಕೊಳ್ಳೋ ಅಂತಹದು ಅವ್ರ ಕಾಲು ತೊಳ್ಕೊಳ್ಳುವಂತಹ ಅಥವಾ ಮುಖಗಳು ತೊಳ್ಕೊಳ್ಳುವಂತಹದ್ದು ಅವರು ಸ್ನಾನ ಮಾಡುವಂತ ಇವೆಲ್ಲರೂ ಒಂದೊಂದು ಧರ್ಮೀಯರಿಗೆ ಒಂದೊಂದು ಭಿನ್ನ ಭಿನ್ನವಾದ ರೀತಿ ರಿವಾಜುಗಳಿದೆ ಈ ತರದೆಲ್ಲನು ನಮ್ಮ ಬಹಳ ಜನ ಸ್ನೇಹಿತರುಗಳು ಪಾಶಾ ಅಂತ ಅಥವಾ ಮಿರ್ಜಾ ಅಂತ ಅಥವಾ ಈ ತರದವರೆಲ್ಲರೂ ನಮಗೆ ಆ ತರದ ಮಾರ್ಗದರ್ಶನ ಮಾಡುವಂಥದ್ದು ನಮಗೆ ವೇಷಭೂಷಣಗಳ ತಯಾರಿ ಸುಮಾರು ಒಂದು ಎರಡು ಮೂರು ತಿಂಗಳ ಗಟ್ಲೆ ನಾನು ನನ್ನ ಹೆಂಡತಿ ನನ್ನ ಮಗಳು ನಮ್ಮ ಬ್ರದರ್ ರಾಜ್ಕುಮಾರ್ ಉಪಾಧ್ಯಾಯ ಅವರು ಎಲ್ಲರೂ ಟ್ರಯಲ್ ಮಾಡೋದು ನಮ್ಮ ಮನೆಯಲ್ಲಿಯೇ ಈ ಐದು ನಿಮಿಷದ ರಂಜಾನ್ ಶೂಟ್ ಮಾಡಿದ್ದೀವಿ ನಮ್ಮನ್ನ ಸ್ವಂತ ಮನೆಯಲ್ಲೇ ಶೂಟ್ ಮಾಡಿ ಹಾಕ್ಕೊಂಡು ನೋಡಿದ್ದು